ಬೆಂಗಳೂರಿನ ಸುಮನಹಳ್ಳಿ ಫ್ಲೈಓವರ್ ಮೇಲೆ ಗುಂಡಿ ಬಿದ್ದ ಪ್ರಕರಣ ಸಂಬಂಧ 10 ದಿನಗಳ ಕಾಲ ಫ್ಲೈಓವರ್ ಮೇಲೆ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ಸುಮನಹಳ್ಳಿ ಫ್ಲೈಓವರ್ ಮೇಲೆ 10 ದಿನಗಳ ಕಾಲ ಸಂಚಾರ ಬಂದ್ ಮಾಡಲಾಗಿದ್ದು, ಈ ಘಟನೆಗೆ ಬಿಬಿಎಂಪಿ ಹೊಣೆ ಹೊರತೆ. ಮೇಂಟೆನೆನ್ಸ್ ಮಾಡಬೇಕಿತ್ತು ಆದರೆ ಮಾಡಿಲ್ಲ. ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಈ ಹೇಳಿಕೆ ನೀಡಿದ್ದು, ನೀರು ಸೋರಿಕೆಯನ್ನ ಮೊದಲು ಸರಿಪಡಿಸಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ, ಇನ್ನು 10 ದಿನಗಳಲ್ಲಿ ರಸ್ತೆ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಬಿಬಿಎಂಪಿ ಆಯುಕ್ತರು. ಸುಮನಹಳ್ಳಿ ಬ್ರಿಡ್ಜ್ ನಲ್ಲಿ ಸುಮಾರು 6 ಅಡಿ ಅಗಲದ ಈಗಾಗಲೇ ಗುಂಡಿ ಬಿದ್ದಿರುವಂತದ್ದು. ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತರಾದಂತಹ ಅನಿಲ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಅವರು ಇದಾರೆ ನಮ್ಮ ಜೊತೆ ಮಾತನಾಡಲಿಕ್ಕೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನಾಗಿದೆ ಸರ್, ಗುಂಡಿ ಬೀಳೋ ಕಾರಣ ಏನ್ ಸರ್? ಗುಂಡಿ ಬೀಳಕ್ಕೆ ಕಾರಣ ಏನಂತ ಹೇಳಿದ್ರೆ, ಸರ್ಫೇಸ್ ಕೋಟ್ ಏನಿದೆ ಅದು ವೇರ್ ಔಟ್ ಆಗಿದೆ. ವೇರ್ ಔಟ್ ಆಗಿ ಅಲ್ಲಿ ಮಳೆ ನೀರು ನಿಂತು ನಿಂತು ಅದು ಕೊನೆಗೆ ಏನಾಗಿದೆ, ಕಾಂಕ್ರೀಟ್ ಸ್ಟ್ರಕ್ಚರ್ ಕೂಡ ಸ್ವಲ್ಪ ವೀಕ್ ಆಗಿ ಅದು ಆ ತರ ಕುಸಿದೋಗಿದೆ. ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಈ ರಸ್ತೆಯಲ್ಲಿ ಬಹಳಷ್ಟು ಹೆವಿ ವೆಹಿಕಲ್ಸ್ ಓಡಾಡ್ತದೆ. ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ನೀರು ನಿಂತಿದ್ರೆ ಅದು ಮತ್ತೆ ಡ್ಯಾಮೇಜ್ ಆಗಿದೆ ಸ್ಟ್ರಕ್ಚರು. ಹಾಗಾಗಿ ಆ ಥರ ಎಕ್ಸ್ಪೋಸ್ ಆಗಿದೆ. ನಮ್ಮ ಏನು ಕಾಂಕ್ರೀಟು ಕುಸಿದು ರಾಡ್ಸ್ ಎಲ್ಲ ಎಕ್ಸ್ಪೋಸ್ ಆಗಿದೆ ಒಂದು. ಮತ್ತು ತಜ್ಞರು ಹೇಳಿರೋದು ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಮೇಂಟೆನೆನ್ಸ್ ಅಂತ ಒಂದು. ಎರಡನೇದು, ಈ ಕಾಂಕ್ರೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೆಡಿಮಿಕ್ಸ್ ಕಾಂಕ್ರೀಟ್ನಲ್ಲಿ ಏನು ಬರ್ತದೆ, ಆ ರೆಡಿಮಿಕ್ಸ್ ಕಾಂಕ್ರೀಟಲ್ಲಿ ಆಡಿಟಿವ್ಸ್ ಆ್ಯಡ್ ಮಾಡ್ತಾರೆ, ಅದು ಆಡ್ಮಿಕ್ಸ್ಚರ್ ಆ್ಯಡ್ ಮಾಡ್ತಾರೆ. ಅದು ಮಿಕ್ಸ್ಚರ್ ಸರಿಯಾದ ಪ್ರಮಾಣದಲ್ಲಿ ಅದು ಮಿಕ್ಸ್ ಆಗಿಲ್ಲದೆ ಇದ್ದರೆ ಕೆಲವೊಂದು ಸರಿ ಅದು ಬಾಂಡಿಂಗ್ ಆಗೋದಿಲ್ಲ, ಅದು ಕೂಡ ಕಾರಣ ಅಂತ ಹೇಳ್ತಾರೆ. ಈ ಎರಡೂ ಕಾರಣದ ಸೇರಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಕುಸಿತಕ್ಕೆ ಕಾರಣ ಆಗಿದೆ. ಅದಕ್ಕೆ ನಮ್ಮ ತಜ್ಞರು ಹೇಳಿರ್ತಕ್ಕಂಥದ್ದು, ಇದು ನಾವು ಬೇರೆ ಸ್ಟ್ರಕ್ಚರ್ ಎಲ್ಲ ಗಟ್ಟಿಯಾಗಿದೆ, ಕೇವಲ ಒಂದು ಪ್ಯಾನಲ್ ಅಲ್ಲಿ ಮಾತ್ರ ಈ ರೀತಿ ಕಂಡು ಬಂದಿದೆ. ಸರ್, ಈಗ ಯಾವ ಕ್ರಮ ಕೈಗೊಂಡಿದ್ದೀರಾ? ಇದು ಕಳಪೆ ಕಾಮಗಾರಿನ ಅಥವಾ ಬಿಬಿಎಂಪಿ ತಪ್ಪಿಂದ ಆಗಿರೋದ ಏನು? ಇಲ್ಲ, ಒಂದು ನಾನು ಹೇಳೋದು ಅಂದ್ರೆ, ಇದು ಕನ್ಸ್ಟ್ರಕ್ಷನ್ ಟೈಮ್ ನಲ್ಲಿ ಆಗಿರ್ತಕ್ಕಂತ ಒಂದು ಲೋಪ ಇದೆ. ಈಗ ರಸ್ತೆ ಎಷ್ಟು ದಿನ ಬಂದಿರುತ್ತೆ, ಕಾಮಗಾರಿ ಎಷ್ಟು ದಿನ ಬೇಕು ಮುಗಿಯುತ್ತೆ? ತಜ್ಞರು ಹೇಳೋದು ಒಂದು 10 ದಿವಸದಲ್ಲಿ ಮುಕ್ತಾಯ ಮಾಡ್ತೀವಿ ಅಂತ. ಸೊ 10 ದಿವಸದವರೆಗೂ ನಾವು ನಿರ್ಬಂಧ ಹಾಕಿದ್ದೇವೆ. ಬಟ್ ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಚಾನ್ಸ್ ತಗೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಅಕಸ್ಮಾತ್ ಬೇರೆ ಕಡೆಗಳಲ್ಲೂ ಈ ರೀತಿ ಸ್ವಲ್ಪ ಸ್ಟ್ರಕ್ಚರ್ ವೀಕ್ ಆಗಿದೆಯಾ ಅಂತಕ್ಕಂಥದ್ದನ್ನ ನಾವು ನಮ್ಮ ತಜ್ಞರಿಂದ ಪರಿಶೀಲಿಸಿ, ಅಕಸ್ಮಾತ್ ಅಲ್ಲಿ ಏನೋ ವೀಕ್ನೆಸ್ ಇಲ್ಲ ಅಂತ ಹೇಳಿದ್ರೆ ನಾವು ವೆಹಿಕಲ್ಸ್ನ ಓಡಾಡಲಿಕ್ಕೆ ಬಿಡ್ತೀವಿ. ಬಟ್ ಹೆವಿ ವೆಹಿಕಲ್ಸ್ ಅಂತೂ ಬಿಡೋದಿಲ್ಲ, ಯಾಕಂತ ಹೇಳಿದ್ರೆ ಅದು ವೈಬ್ರೇಷನ್ ಆಗುತ್ತೆ. ಅದು ಸಂಪೂರ್ಣವಾಗಿ ರಿಪೇರಿ ಆಗೋವರೆಗೂ ಹೆವಿ ವೆಹಿಕಲ್ಸ್ ಅಂತೂ ಬಿಡೋದಿಲ್ಲ. ಅಕಸ್ಮಾತ್ ಒಂದು 2 ದಿವಸ 3 ದಿವಸ ಸ್ವಲ್ಪ ರಿಪೇರಿ ಆದ್ಮೇಲೆ ನಾವು ಬೇಕಾದ್ರೆ ಲೈಟ್ ವೆಹಿಕಲ್ಸ್ ನ ಬಿಡಬಹುದು. ಇದಿಷ್ಟು ಏನು ಆಯುಕ್ತರ ಮಾತಾಗಿರುವಂತದ್ದು ಅಂದ್ರೆ, ಬ್ರಿಡ್ಜ್ ನ ಲೋಪ ಅಂದ್ರೆ ಮಿಶ್ರಣದಲ್ಲಿ ಕೊರತೆ ಆಗಿರುವಂತದ್ದು, ಏನು ಕಟ್ಟುವ ಸಂದರ್ಭದಲ್ಲಿ ಏನು ಮೆಟೀರಿಯಲ್ಸ್ ಮಿಶ್ರಣದಲ್ಲಿ ತೊಂದರೆ ಆಗಿದೆ, ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದರಲ್ಲಿ ಇದಾಗಿದೆ. ಯಾಕಂದ್ರೆ ನಿರ್ವಹಣೆ ಮಾಡುವಲ್ಲಿ, ಬ್ರಿಡ್ಜ್ ನ ನಿರ್ವಹಣೆ ಮಾಡುವಲ್ಲಿ ಸಾಕಷ್ಟು ವಿಫಲರಾಗಿದ್ದಾರೆ. ಹಾಗಾಗಿ ಈ ಗುಂಡಿ ಬೀಳಲು ಕಾರಣ ಅನ್ನೋ ಮಾತುಗಳನ್ನ ಈಗಾಗಲೇ ಆಯುಕ್ತರು ಕೂಡ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಪ್ರದೀಪ್ ಕಕ್ಕೆ, ಸುವರ್ಣ ನ್ಯೂಸ್, ಬೆಂಗಳೂರು. ಸುಮನಹಳ್ಳಿ ಬ್ರಿಡ್ಜ್ ನಲ್ಲಿ ಗುಂಡಿ ಬೀಳೋದಕ್ಕೆ ಬಿಬಿಎಂಪಿ ಕಾರಣ. ಕಳಪೆ ಕಾಮಗಾರಿ ಮಾತ್ರವಲ್ಲ, ಬಿಬಿಎಂಪಿ ಸಹ ನೇರ ಹೊಣೆ ಅಂತ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಒಪ್ಪಿಕೊಂಡಿದ್ದಾರೆ. 10 ದಿನಗಳ ಕಾಲ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದ್ದು, 10 ದಿನಗಳಲ್ಲಿ ಇದನ್ನ ಸರಿಪಡಿಸುವುದಾಗಿ ಕೂಡ ಹೇಳಿದ್ದಾರೆ. ಹೆಚ್ಚಿ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ಪ್ರಮುಖವಾಗಿ ಬಿಬಿಎಂಪಿ ಆಯುಕ್ತರೇ ಬಿಬಿಎಂಪಿಯಿಂದ ಕೂಡ ನಿರ್ಲಕ್ಷ್ಯ ಆಗಿದೆ ಅನ್ನೋದನ್ನ ನೇರವಾಗಿ ಒಪ್ಪಿಕೊಂಡಿದ್ದಾರೆ. 8 ದಿನಗಳಲ್ಲಿ ಸರಿ ಹೋಗುತ್ತೆ, ಜೊತೆಗೆ ಕಳಪೆ ಕಾಮಗಾರಿ ಮಾಡಿದಂತಹ ಕಂಪನಿ ವಿರುದ್ಧ ಏನು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ?
ಖಂಡಿತ ಭಾವನೆ ಏನು, 2010 ಒಂದು ಚೆನ್ನೈ ಮೂಲದ ಕಂಪನಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿರುವಂತದ್ದು, 2016 ಒಂದು ಬಿಬಿಎಂಪಿ ನಿರ್ವಹಣೆಗೆ ಈ ಬ್ರಿಡ್ಜ್ ಕೊಡಲಾಯಿತು. ಅಲ್ಲಿಂದ 2016 ಇಲ್ಲಿಯವರೆಗೂ ಈ ಗುಂಡಿ ಬೀಳಲು ಪ್ರಮುಖ ಕಾರಣ ಅಂತ ಈಗಾಗಲೇ ಬಿಬಿಎಂಪಿ ಆಯುಕ್ತರೇ ಒಪ್ಪಿಕೊಂಡಿರುವಂತದ್ದು. ಜೊತೆಗೆ ಕಳಪೆ ಕಾಮಗಾರಿ ಕೂಡ, ಏನು ಬ್ರಿಡ್ಜ್ ನ ನಿರ್ಮಾಣ ಸಂದರ್ಭದಲ್ಲಿ ಎಂದು ಮಿಕ್ಸರ್ ಗಳನ್ನ ಮಾಡಬೇಕು, ಮರಳು ಮತ್ತೆ ಸಿಮೆಂಟ್ ಇನ್ನಿತರ ವಸ್ತುಗಳನ್ನ ಮಿಕ್ಸರ್ ಮಾಡುವ ಅದರಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸ ಆಗಿದೆ, ಹಾಗಾಗಿ ಇದು ಗುಂಡಿ ಬಿದ್ದಿದೆ ಅನ್ನೋ ಮಾತುಗಳನ್ನ ಈಗಾಗಲೇ ಹೇಳಿರುವಂತದ್ದು. ಜೊತೆಗೆ ಆಯುಕ್ತರು ಈಗಾಗಲೇ ನಾನು ಕ್ರಮಗಳನ್ನ ಕೈಗೊಳ್ತೇನೆ, ಯಾರು ಈ ಬ್ರಿಡ್ಜ್ ನ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ತೇನೆ. ಹಾಗೆ ಈಗಾಗಲೇ ಚೆನ್ನೈ ಮೂಲದ ಕಂಪನಿ ಏನಿದೆ ನಿರ್ಮಾಣ ಮಾಡಿದೆ ಈ ಬ್ರಿಡ್ಜ್ ನ, ಈ ಬ್ರಿಡ್ಜ್ ನಿರ್ಮಾಣ ಮಾಡಿರೋ ಕಂಪನಿ ಈಗಾಗಲೇ ಬ್ಲಾಕ್ ಲಿಸ್ಟ್ ನಲ್ಲಿ ಹೋಗಾಗಿದೆ. ಸೊ ಹಾಗಾಗಿ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳನ್ನ ಈಗಾಗಲೇ ಆಯುಕ್ತರು ಹೇಳಿರುವಂತದ್ದು. ಹಾಗೆ ಇನ್ನು 10 ದಿನಗಳ ಕಾಲ ಇಡೀ ಈ ರಸ್ತೆ ಸುಮ್ಮನಳ್ಳಿ ಟು ಯಶವಂತಪುರ ಇರುತ್ತೆ, ಈ ಬ್ರಿಡ್ಜ್ ಬಂದ್ ಆಗಿರುತ್ತೆ. ಯಾಕಂದ್ರೆ ಇವತ್ತಿನಿಂದ ಈಗಾಗಲೇ ಕಾಮಗಾರಿ ಪ್ರಾರಂಭ ಮಾಡಬೇಕು, ಪ್ರಾರಂಭ ಮಾಡಕ್ಕೆ ಸುಮಾರು 10 ದಿನಗಳು ತೆಗೆದುಕೊಳ್ಳುತ್ತೆ, ಹಾಗಾಗಿ ಸಂಪೂರ್ಣ ಈ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಅನ್ನೋ ಆಯುಕ್ತರು ಹೇಳಿರುವಂತದ್ದು. ಜೊತೆಗೆ ಪರ್ಯಾಯ ವ್ಯವಸ್ಥೆಯಾಗಿ ಇಲ್ಲಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಏನಿದೆ ಆ ಸರ್ವಿಸ್ ರೋಡ್ ನ ಬಳಕೆ ಮಾಡಲು ಈಗಾಗಲೇ ಟ್ರಾಫಿಕ್ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಭಾವನೆ. ಜೊತೆಗೆ ಈಗಾಗಲೇ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ, ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ. ಈಗ ಎಲ್ಲ ಒಂದು ಖಾಸಗಿ ಕಂಪನಿಗೆ ಇದನ್ನ ರಿಪೇರಿ ಮಾಡಲು ಆಯುಕ್ತರು ವಹಿಸಿರುವಂತದ್ದು, ಈಗಾಗಲೇ ಅದನ್ನ ತೆರವು ಮಾಡಿ ಹೊಸ ಒಂದು ಸಿಮೆಂಟ್ ಮತ್ತೆ ಹಾಕುವ ಕೆಲಸ ಈಗಾಗಲೇ ಪ್ರಾರಂಭವಾಗಿರುವಂತದ್ದು. ಒಟ್ಟಿನಲ್ಲಿ ಇನ್ನು 10 ದಿನಗಳ ಕಾಲ ಈ ಬ್ರಿಡ್ಜ್ ಬಂದ್ ಆಗಿರುತ್ತೆ. ವಾಹನ ಸವಾರರು ಒಂಚೂರು ಎಚ್ಚೆತ್ಕೊಳ್ಬೇಕು, ಈ ಭಾಗಕ್ಕೆ ಬರುವವರು ಒಂದ್ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಬೇರೆ ಮಾರ್ಗವನ್ನ ಕಂಡುಕೊಳ್ಬಹುದು, ಏನು ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸ್ಕೊಳ್ಬಹುದು ಭಾವನಾ. ಓಕೆ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗೆ.